ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಜನ ನನಗೆ ಕನ್ನಡಲ್ಲಿ ವೀಡಿಯೋಸ್ ಮಾಡಿ, ಕನ್ನಡಲ್ಲಿ ವೀಡಿಯೋಸ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ, ಕಾಮೆಂಟ್ಸ್ ಮೂಲಕ, ವಾಟ್ಸಪ್ ಮೂಲಕ, ಕಾಲ್ಸ್ ಮೂಲಕ. ನನ್ನ ಕೆಲವು ಕಾಶಿ ಯಾತ್ರೆ ವೀಡಿಯೋಗಳು ಹಾಗೂ ಮೂಲ ನಕ್ಷತ್ರದ ವೀಡಿಯೋ ಮತ್ತು ಸ್ತ್ರೀ ಶಾಪದ ಬಗ್ಗೆ ಇವೆಲ್ಲ ವೀಡಿಯೋಸ್ನ ನೋಡಿ ಮೆಚ್ಚಿ ಮಾಡಿ ಹೊಸ ವೀಡಿಯೋಗಳು ಅಂತ ಹೇಳಿದಾಗ, ಸರಿ, ಸಾಮಾನ್ಯವಾಗಿ ಎಲ್ರಿಗೂ ಆಗುವಂಥ ಪ್ರಾಬ್ಲಮ್ಸ್ ಏನು, ಯಾವ ಥರ ವೀಡಿಯೋ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡಿ, ಹಣಕಾಸಿನ ತೊಂದರೆ ಸಾಕಷ್ಟು ಜನರಿಗೆ ಅದು ಒಂಥರ ಬಾಧೆ ಥರ ಆಗಿದೆ. ಯಾವಾಗ ನೋಡಿದ್ರೂ ಬಿಸ್ನೆಸ್ಸಲ್ಲಿ ಲಾಸು, ಯಾರಿಗೂ ದುಡ್ಡು ಕೊಟ್ಬಿಟ್ವಿ ವಾಪಸ್ ಬರ್ತಾ ಇಲ್ಲ, ಏನು ಮಾಡೋದು, ಈ ಥರ ಒಂದು ಸಮಸ್ಯೆಗಳಿಗೆ ಪರಿಹಾರ ಬೇಕು. ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವು ಎಷ್ಟೇ ಇನ್ವೆಸ್ಟ್ ಮಾಡಿ ಏನು ಮಾಡಿದ್ರು ಶ್ರಮ ಪಟ್ಟರು ಕೂಡ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾರೆ. ಅಂಥವ್ರಿಗೆಲ್ಲ ನಾವು ಯಾವ ಥರ ಪರಿಹಾರ ಮಾಡ್ಬೋದು, ಯಾಕೆಂದರೆ ಪರಿಹಾರ ಮಾಡೋಕ್ಕೂ ಕೂಡ ಅದೊಂದು ಶ್ರಮ ಅಲ್ವಾ, ಅದಕ್ಕೂ ದುಡ್ಡು ಬೇಕಾಗತ್ತೆ, ಅದಕ್ಕೂ ತುಂಬ ಡೆಡಿಕೇಶನ್ ಬೇಕಾಗತ್ತೆ. ಸೊ ಈಗ ಈ ಹಣಕಾಸಿನ ತೊಂದರೆಗೆ ಖರ್ಚು ಹೆಚ್ಚು ಮಾಡದೆ ಹೇಗೆ ನಾವು ಧನಾಭಿವೃದ್ಧಿ ಮಾಡ್ಕೋಬೋದು ಅನ್ನೋ ವಿಚಾರಕ್ಕೆ ಇವತ್ತಿನ ವಿಡಿಯೋ. ಸೊ ಸಾಮಾನ್ಯವಾಗಿ ನಾವು ವ್ಯಾಪಾರ ಅಂತಂದರೆ ಒಂದು ಅಂಗಡಿ ಇಟ್ಕೊಂಡಿರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇರ್ಬೋದು, ಆಫೀಸ್ ಇರ್ಬೋದು, ಇಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ, ನಾವಿದೆಲ್ಲ ಏನೂ ಮಾಡ್ತಾ ಇಲ್ಲ, ಆದರೆ ಹಣ ಉಳಿಸೋಕ್ಕಾಗ್ತಾ ಇಲ್ಲ. ಪ್ರತಿ ತಿಂಗಳು ನಮಗೆ ಎಷ್ಟು ಖರ್ಚು ಅಂದರೆ ನಾವು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಖರ್ಚಾಗ್ತಾ ಇದೆ ಅಂತ ಕೆಲವರು ಮಾಡ್ತಾರೆ ಫೋನು, ಕೆಲವರು ಸಾಲಗಳಿದೆ ಅಂತ ಮಾಡ್ತಾರೆ. ಏನೂ ಇಲ್ಲ ಖರ್ಚು ಮಾಡ್ದೇ ಮಾಡಬೇಕು ಅಂದರೆ, ನಾನು ಒಂದು ಇಂಗ್ಲೀಷ್ ವಿಡಿಯೋಲಿ ಹೇಳಿದ್ದೆ, ಋಣಹರ್ತೃ ಗಣಪತಿ ಮಂತ್ರನ ಮಾಡಿ, ದಿನನಿತ್ಯ ಮಾಡಿ, ಅದು ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮ ಫಟ್ ಅಂತ ಈ ಮಂತ್ರ, ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮ ಫಟ್. ಈ ಮಂತ್ರನ ದಿನನಿತ್ಯ ನಾವು ನಮ್ಮ ಸಾಲ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನಾವು ಪಡಿಸ್ತಾ ಬಂದರೆ ಖಂಡಿತವಾಗ್ಲೂ ನಮ್ಮ ಸಾಲಗಳು ತೀರುತ್ತೆ ಅಂತ. ಇದರ ಜೊತೆಗೆ ನೀವು ಇಲ್ಲ ಸಾಲಗಳೆಲ್ಲ ಅಭಿವೃದ್ಧಿ ಆಗಬೇಕು, ಹೆಚ್ಚು ಹಣ ಸೇರಿಸ್ಬೇಕು ಮಾಡಬೇಕು ಅಂತಂದಾಗ, ನಾನು ಹೇಳೋದೇನು ಅಂತಂದರೆ, ನಮ್ಮಲ್ಲಿ ಕಿನ್ನರರ ಒಂದು ಆಶೀರ್ವಾದದಿಂದ ಒಂದು ಅರ್ಧನಾರೀಶ್ವರ ಲಕ್ಕಿ ಕಾಯಿನ್ ಅಂತ ಹೇಳಿ ನಾವು ಕೊಡ್ತೀವಿ, ಪೂಜೆ ಮಾಡಿ ಕೊಡ್ತೀವಿ. ಈ ಕಾಯಿನ್ ಯಾವ ಥರ ಅಂತಂದರೆ, ಈ ಕಿನ್ನರರು ಅಂದರೆ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತೀವಿ ನಾವು, ಅವ್ರಿಗೆ ಒಂದು ವಿಶೇಷ ಶಕ್ತಿಗಳಿದೆ. ನಾವು ಅವ್ರನ್ನ ನೋಡಿದಾಗ ತುಂಬ ಕೇವಲವಾಗಿ ಮಾತಾಡೋದು, ಅವ್ರನ್ನ ಟ್ರೀಟ್ ಮಾಡೋದು ಎಲ್ಲ ಮಾಡೋದು ತುಂಬಾ ತಪ್ಪು. ಯಾಕೆಂದರೆ ಎರಡು ಗ್ರಹಗಳು, ವಿಶೇಷವಾಗಿ ಶನಿ ಮತ್ತು ಬುಧ, ಈ ಎರಡೂ ಗ್ರಹಗಳ ಅನುಗ್ರಹ ಅವರಲ್ಲಿದೆ. ಏಕೆಂದರೆ ಶನಿ ಮತ್ತು ಬುಧ ಎರಡೂ ಗ್ರಹಗಳು ನಮಗೆ ವೃತ್ತಿಕಾರಕ ಹಾಗೂ ವ್ಯಾಪಾರಕ್ಕೆ ಬುಧ ಕಾರಕ. ಸೊ ಶನಿ ವೃತ್ತಿಕಾರಕ ಆದರೆ ನಮ್ಮ ಕೆಲಸ ಕಾರ್ಯಗಳ ವಿಚಾರಕ್ಕೆ ಶನಿ ಅಧಿಪತಿ ಆದಾಗ, ಬುಧ ನಮಗೆ ವ್ಯಾಪಾರಕ್ಕೆ ಅಧಿಪತಿ ಆಗ್ತಾನೆ. ಆದ್ದರಿಂದ ನಾವು ಅದನ್ನು ಎರಡೂ ಗ್ರಹಗಳು ಮುಖ್ಯ ನಮಗೆ ಸಕ್ಸಸ್ ಆಗಬೇಕು ಕೆರಿಯರಲ್ಲಿ, ನಮ್ಮ ಜಾಬಲ್ಲಿ, ಅಥವಾ ನಾವು ಮಾಡುವಂಥ ಏನೇ ಒಂದು ವ್ಯಾಪಾರದಲ್ಲಿ ಅಂತಂದಾಗ. ಈಗ ಈ ಥರ ಇದ್ದಾಗ ನಾವು ಕಿನ್ನರ ಒಂದು ಆಶೀರ್ವಾದ ತೊಗೊಂಡ್ರೆ, ಅವರು ಸಂಪೂರ್ಣವಾಗಿ ಅವರಿಬ್ಬರದ ಒಂದು ಅಂಶ ಅಂತಲೇ ಹೇಳ್ಬೋದು. ಅವರು ಟ್ರಾನ್ಸ್ಜೆಂಡರ್ಸ್ಗೆ ನಾವು ಸಿಗ್ನಲ್ಲೆಲ್ಲ ಕೆಲವು ಸತಿ ಸಿಕ್ಕಿದಾಗ ತುಂಬ ವಿಚಿತ್ರವಾಗಿ ಮಾತಾಡಿಸ್ತೀವಿ, ಅಂದ್ರೆ ಕಡೆಗಾಣಿಸಿ ಮಾತಾಡ್ತೀವಿ, ಅದು ತುಂಬಾ ತಪ್ಪು. ಆದ್ರೆ ನಾನು ಹೇಳೋದು ಎಲ್ಲಾ ಟ್ರಾನ್ಸ್ಜೆಂಡರ್ಸ್ ಕೊಡೋದು ಕೂಡ ನಿಮಗೆ ಅದರ ಅನುಗ್ರಹ ಕೊಡತ್ತೆ ಅಂತ ನಾನು ಹೇಳ್ತಾ ಇಲ್ಲ. ವಿಶೇಷವಾಗಿ ಭಕ್ತಿ ಇರೋರು, ಒಂದು ಅವ್ರದ್ದೇ ಒಂದು ಅನುಷ್ಠಾನ ಮಾಡ್ತಾ ಇರೋರು, ಅಂಥವ್ರು ನಾನು ಸಾಕಷ್ಟು ಜನ ನೋಡಿದ್ದೀನಿ. ನಾವು ಕೂಡ ಸಪೋರ್ಟ್ ಮಾಡ್ತೀವಿ ನಮ್ಮ ಸಂಸ್ಥೆಯಿಂದ ಅಂಥವ್ರನ್ನ. ಅವರುಗಳು ಸಮಯಪುರ ಮಾರಿಯಮ್ಮನ ಒಂದು ಭಕ್ತರು. ಸೊ ಹಾಗಾಗಿ ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಒಂದು ಕಾಯಿನನ್ನು ಕಚ್ಚಿ ಅವರ ಬಳೆಗೆ ಅವರು ತಾಕಿಸ್ಕೊಂಡು ಒಂಥರ ಬ್ಲೆಸ್ ಮಾಡಿ ಕೊಡುವಂಥ ಕಾಯಿನು. ಇದಕ್ಕೆ ನಾವು ಅರ್ಧನಾರೀಶ್ವರ ಲಕ್ಕಿ ಕಾಯಿನ್ ಅಂತ ಹೆಸರಿಟ್ಟಿದ್ದೀವಿ. ಸೊ ಈ ಕಾಯಿನ್ನ ನೀವು ತೊಗೊಂಡು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ಅಂದರೆ ಒಂದು ಜಿಪ್ ಲಾಕಲ್ಲಿ ಹಾಕಿ ಕೊಡ್ತೀವಿ ನಾವು. ಸೊ ನೀವು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದು, ಅಥವಾ ನಿಮ್ಮ ಪೂಜೆ ಮನೆಯಲ್ಲಿ ಇಟ್ಕೊಳ್ಳೋದು, ನೀವು ವ್ಯಾಪಾರ ಎಲ್ಲಿ ದುಡ್ಡು ಅಥವಾ ಗೋಲ್ಡ್ ಎಲ್ಲ ಇಡ್ತಿರೋ ಅಲ್ಲೆಲ್ಲ ಇಟ್ಕೊಳ್ತಾ ಬಂದರೆ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿ ವ್ಯಾಪಾರ ಅಭಿವೃದ್ಧಿ ಬರುತ್ತೆ. ಆ್ಯಂಡ್ ಇದ್ರದ್ದು ಕಾಸ್ಟ್ ಕೂಡ ತುಂಬ ಕಮ್ಮಿ. ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ನಿಮ್ಮ ಹೆಸರಲ್ಲಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಪೂಜೆ ಮಾಡಿಸಿ ನಿಮಗೆ ಕೊಡ್ತೀನಿ. ಇದರಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ನಿಮಗೆ ಕಾಣಿಸ್ತಾ ಬರುತ್ತೆ. ಯಾವುದಾದ್ರೂ ದುಡ್ಡು ನಿಮಗೆ ಬರೋದಿದೆ, ಅದು ಬಂದಿಲ್ಲ, ಬ್ಲಾಕ್ ಆಗಿದೆ ಅಂತಂದರೆ ಅಂಥ ಹಣಗಳು ಕೂಡ ನಿಮಗೆ ರಿಲೀಸ್ ಆಗುತ್ತೆ ಬೇಗ. ಈ ಥರ ಸಾಕಷ್ಟು ಬೆನಿಫಿಟ್ಸ್ ಇದೆ ಈ ಅರ್ಧನಾರೀಶ್ವರ ಲಕ್ಕಿ ಕಾಯಿನ್ಗೆ. ಮತ್ತು ವಿಶೇಷ
ವಿಶೇಷವಾಗಿ ಶನಿ ಮತ್ತು ಬುಧನ ಗ್ರಹಗಳ ಅನುಗ್ರಹ ಕೂಡ ಸಿಗತ್ತೆ ನಿಮಗೆ ಇದರಲ್ಲಿ. ಆದ್ದರಿಂದ ಅವರ ಆಶೀರ್ವಾದಕ್ಕೆ ಒಳಗಾಗಬೇಕು ಹೊರತು ಅವ್ರ ಶಾಪಕ್ಕೆ ಒಳಗಾಗಬಾರ್ದು. ಯಾವುದೇ ಕಾರಣಕ್ಕೂ ಅವ್ರನ್ನ ಹೀನಮಾನವಾಗಿ ನೋಡಬಾರ್ದು. ಇವೆಲ್ಲ ಕೆಲವುದು ನಾನು ನೀತಿ ಧರ್ಮಗಳು ಫಾಲೋ ಮಾಡಿ ಅಂತ ಹೇಳ್ಬೋದು. ಆದರೆ ಅಷ್ಟರ ಮಟ್ಟಿಗೆ ನಮಗೆ ಹಣ ಸಂಪಾದನೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ನಮ್ಮ ಬೇಸಿಕ್ ಕರ್ಟಿಸಿ, ನಾವು ಯಾವ ಥರ ಬಿಹೇವ್ ಮಾಡಬೇಕು ಏನು ಅಂತ. ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಧನಾಭಿವೃದ್ಧಿ ಬೇಕು ಅಂತಂದ್ರೆ ಈ ತರ ಒಂದು ಅರ್ಧನಾರೀಶ್ವರ ಲಕ್ಕಿ ಕಾಯಿನ್ ಖಂಡಿತವಾಗ್ಲೂ ತಗೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂದ್ಬಿಟ್ಟು. ನಾವು ಹಸು, ನಮ್ದು ಹಸು ಬಿಸ್ನೆಸ್ ಬಂದಿರೋ ಫಸ್ಟ್ ಇಂದನು. ನಮ್ಮ ಹತ್ರ ಆವಾಗಲೇ ಫಸ್ಟ್ ಒಂದು ಹಸು ಇಲ್ಲ ಎರಡು ಹಸು ಇತ್ತು, ತುಂಬಾ ಕಷ್ಟ ಇತ್ತು. ಅವಾಗ ಮೇಕೆಲ್ಲ ಮ್ಯಾಮ್ ಅವ್ರನ್ನ ಮೀಟ್ ಮಾಡಿದ್ವಿ, ಅವ್ರನ್ನ ಮೀಟ್ ಮಾಡಿ ಅವ್ರ ಒಂದು ಕಾಯಿನ್ ಸರ್ಕಿ ಇದು ಮಾಡಿದ್ರು, ನಮಗೆ ಪರಿಚಯ ಒಂದು ಕಾಯಿನ್ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅವ್ನು ಕಾಯಿನ್ ಮಾಡಿಕೊಟ್ರು. ಇವಾಗ ಆಗಲೇ ಅವ್ರು ಮಾಡ್ಕೊಟ್ಟು ಮಾರ್ಕ್ ಮಾಡ್ಕೊಟ್ಟಿದ್ದ ಕಾಯಿನಿಂದ ನಾವು ತುಂಬ ಇಂಪ್ರೂವ್ ಆಗಿದೆ, ಫೈನಾನ್ಸಲ್ಲೂ ತುಂಬ ಇಂಪ್ರೂವ್ ಆಗಿದೆ. ಇವಾಗ ಒಂದು 15,000 ಇದೆ ನಮ್ಮ ಹತ್ರ. ಹೀಗಾಗಿ ಮೇಕೆಲ್ಲ ಮ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಹೋಗ್ತೀನಿ. ಎಲ್ಲರೂ ಅವ್ರ ಹತ್ರ ಹೋಗಿ ಇದು ಮಾಡಿ ಬೇಕಂದ್ರೆ ಒಳ್ಳೇದಾಗುತ್ತೆ. ഞാൻ എനിക്ക് കുറച്ച് പ്രശ്നങ്ങളും വർക്കിൽ കുറച്ച് പ്രശ്നങ്ങളും വീട്ടിൽ കുറച്ച് പ്രശ്നങ്ങളും ഉണ്ടായിരുന്നു. എൻ്റെ ജാതകം നോക്കാൻ വേണ്ടിയിട്ട് മേഖല മേം ചോദിക്കുന്നതിന് സൊല്യൂഷൻ ചോദിച്ചു. അപ്പോൾ ഒരു അർത്ഥനാദീശ്വരം കായ് പറഞ്ഞിട്ട് വന്ന് കൊടുത്തിട്ടുണ്ടായിരുന്നു. അത് വായിച്ചതിന് ശേഷം ഇപ്പോൾ ഏത് പ്രശ്നങ്ങളൊക്കെ സോൾവ് ആയി, ഇപ്പോൾ കുറച്ച് റിലീഫായിട്ട് മെൻ്റലി പ്രഷറും വർക്ക് പ്രഷറൊക്കെ എന്ന് ഒന്നും ഇല്ലാണ്ട് ഇപ്പോൾ കുറച്ച് ഫ്രീ ആയിട്ട് ഈ കോയിൻ കിട്ടിയതുകൊണ്ട് என்னோட பேர் சுமிதா. நான் ஒரு பிரைவேட் பேங்கிங் செக்டர்ல சேல்ஸ் ஆஃபீஸர் ஒர்க் பண்ணிட்டு இருக்கேன். என்னோட ஹாரோஸ்கோப் பார்க்கறதுக்காக நான் மேகலா மேடம் கிட்ட கொடுத்துருந்தேன். எனக்கு ஃபினான்ஷியல் வந்து ரொம்ப டவுனா இருந்தது, டார்கெட் வர்க் ப்ரெஷர் இதெல்லாம் நிறைய இருந்துச்சு, என்னால அச்சீவ் பண்ணவே முடியல, ரொம்ப கஷ்டமான ஒரு சூழ்நிலையில இருந்தேன். அவங்க என்னோட ஹாரோஸ்கோப் பார்த்து எனக்கு ஒரு சின்ன ரெமடி தான் சொன்னாங்க, அர்த்தநாதீஸ்வரர் காயின். அது வந்து எனக்கு வந்து அவங்க கொடுத்தாங்க. அது வாங்கினதுக்கு அப்புறமாவே நான் மந்தான்னு என்னோட டார்கெட்டை வந்து அச்சீவ் பண்ணிட்டே இருக்கேன். என்னோடய ஃபினான்ஷியல் க்ரோத்தும் நல்லா வளர்ந்துருச்சு. என்னோட ஃப்ரெண்ட்ஸ் எல்லாத்துக்கும் நான் இதை வந்து ரெக்கமெண்ட் பண்ணுறேன். தேங்க்யூ ஸோ மச் மேடம்.